ಎಮನಿ ಅಸೋಸಿಯೇಟ್ಸ್ ಯೂಟ್ಯೂಬ್ ಚಾನಲ್. ಈ ಮೊದಲು ನಮ್ಮ ಚಾನೆಲ್ನಲ್ಲಿ ಸುಮಾರು ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲೇಷನ್ ವಿಡಿಯೋಗಳನ್ನು ನೋಡಿರ್ತೀರಾ, ಅವೆಲ್ಲವೂ ಇವ್ಯಾಕ್ಯೂಟೆಡ್ ಟ್ಯೂಬ್ ಮಾಡೆಲ್ ಸೋಲಾರ್ನ ವಿಡಿಯೋಗಳು. ಇವತ್ತಿನ ವಿಡಿಯೋ ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಮಾಡೆಲ್ ಸೋಲಾರ್ ವಾಟರ್ ಹೀಟರ್ ಬಗ್ಗೆ ಇದೆ. ಎಸ್, ಐ ಆಮ್ ಇನ್ ದಿಸ್ ಲೊಕೇಶನ್. ಓವರ್ ಹೆಡ್ ಟ್ಯಾಂಕು ರಿಕ್ವೈರ್ಡ್ ಹೈಟಲ್ಲಿ ಇದೆ, ದಟ್ ಈಸ್ ಸೌತ್ ಡೈರೆಕ್ಷನ್. ಇಲ್ಲಿ ನಾವು 300 LPD FPC PR 2 ನಂಬರ್ ಇನ್ಸ್ಟಾಲೇಷನ್ ಮಾಡ್ತೀವಿ. ಯಾವಾಗಲೂ ಸೋಲಾರ್ ಪ್ಯಾನಲ್ ಸೌತ್ ಡೈರೆಕ್ಷನ್ ಫೇಸ್ ಮಾಡಿ ಶ್ಯಾಡೋ ಫ್ರೀ ಏರಿಯಾದಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಓವರ್ ಹೆಡ್ ಟ್ಯಾಂಕ್ 6 to 8 feet ಇದ್ದರೆ ಒಳ್ಳೆಯದು. ಪ್ರೆಷರೈಸ್ಡ್ ಮಾಡೆಲ್ಗೆ ಓವರ್ ಹೆಡ್ ಟ್ಯಾಂಕ್ ಅವಶ್ಯಕತೆ ಇರೋದಿಲ್ಲ, ಆದರೆ ಪವರ್ ಫೇಲ್ಯೂರ್ ಆದಾಗ ಅಥವಾ ಬೂಸ್ಟರ್ ಪಂಪ್ ಆಫ್ ಆದಾಗ ಟ್ಯಾಂಕ್ ಹೈಟ್ ಇಲ್ಲ ಅಂತಂದರೆ ನೀರು ಬರಲ್ಲ. ಅದಕ್ಕೆ ಟ್ಯಾಂಕ್ ಹೈಟ್ ಈಸ್ ನೆಸೆಸರಿ. ಸೂರ್ಯನ ಕಿರಣಗಳು ಕಲೆಕ್ಟರ್ ಗ್ಲಾಸ್ ಕವರ್ ಮೂಲಕ ಪಾಸ್ ಆಗಿ ಅಬ್ಸಾರ್ಬರ್ ಫಿನ್ಸ್ ಮೇಲೆ ಬಿದ್ದು ಹೀಟಾಗಿ ಕನ್ವರ್ಟ್ ಆಗುತ್ತೆ. ಆ ಹೀಟು ರೈಸರ್ ಟ್ಯೂಬ್ನಲ್ಲಿರುವ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ನೀರು ರೀಸರ್ಕ್ಯುಲೇಟ್ ಆಗ್ತಾ ಆಗ್ತಾ ಸ್ಟೋರೇಜ್ ಟ್ಯಾಂಕ್ನಲ್ಲಿರುವಂಥ ನೀರು ಪೂರ್ತಿಯಾಗಿ ಬಿಸಿ ಆಗುತ್ತೆ. ಇದೊಂದು ನ್ಯಾಚುರಲ್ ಪ್ರೊಸೆಸ್ ಕಾಲ್ಡ್ ಥರ್ಮೋಸೈಫನಿಂಗ್. ETC ಮಾಡೆಲ್ನಲ್ಲಿ ಗ್ಲಾಸ್ ಇವ್ಯಾಕ್ಯುವೇಟೆಡ್ ಟ್ಯೂಬ್ಸ್ ಇರುತ್ತೆ, ಫ್ಲಾಟ್ ಪ್ಲೇಟ್ ಮಾಡೆಲ್ನಲ್ಲಿ ಕಾಪರ್ ಟ್ಯೂಬ್ ಇರುತ್ತೆ. ETC-ನಲ್ಲಿ ಹೀಟಿಂಗ್ ಫಾಸ್ಟರ್ ದ್ಯಾನ್ FAC. MS ಪ್ರೀಕಟ್ ಆ್ಯಂಗಲ್ಸ್ಗಳನ್ನೆಲ್ಲ SS ಫಾಸ್ಟ್ನರ್ಸ್ ಯೂಸ್ ಮಾಡಿ ಅಸೆಂಬಲ್ ಮಾಡ್ತೀವಿ ಆ್ಯಸ್ ಪರ್ ದ ಗಿವನ್ ಡಯಾಗ್ರಾಮ್. ಸ್ಟ್ಯಾಂಡ್ ಅಸೆಂಬ್ಲಿ ರೆಡಿ ಇದೆ. ಮೊದಲು ನಾವು ಟ್ಯಾಂಕನ್ನು ಕೂರಿಸ್ಕೊಂಡ್ಬಿಡ್ತೀವಿ. ಔಟರ್ ಬಾಡಿ ಆಫ್ ದ ಟ್ಯಾಂಕ್ GI ಪ್ರೀಕೋಟೆಡು, ಮತ್ತು ಇನ್ನರ್ ಟ್ಯಾಂಕ್ ಇಸ್ SS-304L grade ಫಾರ್ ಲಾಂಗರ್ ಡ್ಯೂರೆಬಿಲಿಟಿ. ಇದು 8 bar ಪ್ರೆಷರ್ವರೆಗೂ ವಿತ್ ಸ್ಟ್ಯಾಂಡ್ ಆಗುತ್ತೆ. ಪಫ್ ಇನ್ಸುಲೇಟೆಡ್ ಆ್ಯಂಡ್ ಇನ್ಲೆಟ್ ಔಟ್ಲೆಟ್ ಪೈಪ್ ಸೈಜ್ ಇಸ್ ಸ್ಟ್ಯಾಂಡರ್ಡ್ ಎಟ್ 3/4 inch. 100 LPD-ಗೆ 1 panel, 200 LPD-ಗೆ 2 panel, 300 LPD-ಗೆ 3 panel. ಸೋಲಾರ್ ವಾಟರ್ ಹೀಟರ್ ಕೆಪಾಸಿಟಿ LPD ಅಂದರೆ ಲೀಟರ್ಸ್ ಪರ್ ಡೇನಲ್ಲಿ ಮೆಷರ್ ಆಗುತ್ತೆ. ಪ್ರತಿಯೊಂದು ಪ್ಯಾನಲ್ಲು MS ಬಾರ್ ಮೇಲೆ ಸೀಟಾಗಿ 4 ನಟ್ಗಳಿಂದ ಹೋಲ್ಡ್ ಆಗಿರುತ್ತೆ. ಪ್ಯಾನೆಲ್ ಬಾಟಮ್ ಸಪೋರ್ಟ್ಗೆ ಒಂದು ಸ್ಮಾಲ್ ಸ್ಟ್ಯಾಂಡ್ ಇರುತ್ತೆ ವಿತ್ 2 bolts. ಸೊ ಒಂದು ಕಲೆಕ್ಟರ್ ಪ್ಯಾನಲ್ ಫಿಟ್ ಮಾಡಿ ಆಯಿತು. ಇದೇ ಥರ ಇನ್ನೂ 2 ಪ್ಯಾನಲ್ಗಳು ಬರುತ್ತವೆ. ಪ್ರೆಷರೈಸ್ಡ್ ಮಾಡೆಲ್ನಲ್ಲಿ ಥ್ರೆಡೆಡ್ ಹೋಸ್ ಪೈಪ್ ಕೊಟ್ಟಿರ್ತಾರೆ ಟು ಕನೆಕ್ಟ್ ಫ್ರಮ್ ಕಲೆಕ್ಟರ್ ಟು ದ ಟ್ಯಾಂಕ್. ರಬ್ಬರ್ ಸೀಲ್, ಎಂಡ್ ಕ್ಯಾಪ್, ಫ್ಲ್ಯಾಂಜಸ್, SS ಫಾಸ್ಟ್ನರ್ಸ್ ಆರ್ ಅವೈಲೇಬಲ್ ಇನ್ ದ ಪ್ಯಾಕೆಟ್. ಎಂಡ್ನಲ್ಲಿ ಫುಲ್ ಪ್ಲೇನ್ ವಾಷರ್ ಮತ್ತು ಫ್ಲ್ಯಾಂಜ್ ಹಾಕಿ 4 bolt nut ಹಾಕಿ 2 flange ಸೇರಿಸಿ ಫಿಕ್ಸ್ ಮಾಡಬೇಕು. ಕೆಳಗಡೆ ಇರೋ ಎಂಡ್ ಕ್ಯಾಪು ಕ್ಲೀನಿಂಗ್ ಮಾಡೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಒನ್ಸ್ ಇನ್ 6 months ನಾವು ಇದನ್ನು ಕ್ಲೀನ್ ಮಾಡಬೇಕು ಅಂದರೆ ಈ ಫ್ಲ್ಯಾಂಜ್ ರಿಮೂವ್ ಮಾಡಿ ನೀರನ್ನೆಲ್ಲ ಆಚೆ ತೆಗೆದುಬಿಡ್ಬೋದು. ಈ ಕಾಪರ್ ಟ್ಯೂಬ್ನಲ್ಲಿ ವಾಟರ್ ಫ್ಲೋ ಆಗುತ್ತೆ. ಹೆಡ್ಡರ್, ಫೂಟರ್, ರೈಸರ್ ಟ್ಯೂಬ್ಗಳಲ್ಲಿ ನೀರು ಫ್ಲೋ ಆಗಿ ಬಿಸಿ ಆಗುತ್ತೆ. ಅಬ್ಸಾರ್ಬರ್ ಫಿನ್ಸ್ ಆರ್ ಮೇಡ್ ಆಫ್ ಕಾಪರ್ ಆರ್ ಅಲ್ಯೂಮಿನಿಯಂ. ಈ ಕಲೆಕ್ಟರ್ ಬಾಕ್ಸ್ನ ಔಟರ್ ಫ್ರೇಮ್ ಕೂಡ ಅಲ್ಯೂಮಿನಿಯಂಯಿಂದ ಮಾಡಿದ್ದು. ದೀಸ್ ರೈಸರ್ ಟ್ಯೂಬ್ಸ್ ಆರ್ ಬ್ರೇಸ್ಡ್ ಟು ದ ಹೆಡ್ಡರ್. ಈ ವೆಲ್ಡಿಂಗನ್ನು ನಾವಿಲ್ಲಿ ನೋಡ್ಬೋದು. ಫಸ್ಟ್ ಕಲೆಕ್ಟರ್ ಪ್ಯಾನಲ್ ಫಿಟ್ ಮಾಡಿರೋ ಥರ ಉಳಿದ ಕಲೆಕ್ಟರ್ ಪ್ಯಾನಲ್ಗಳಿಗೂ ಬಾಟಮ್ ಸಪೋರ್ಟ್ ಸ್ಟ್ಯಾಂಡ್ ಫಿಕ್ಸ್ ಮಾಡಿ ಮೌಂಟ್ ಮಾಡ್ಕೋತೀವಿ. 300 LPD-ನಲ್ಲಿ ಮಿಡಲ್ನಲ್ಲಿರೋ ಕಲೆಕ್ಟರ್ ಪ್ಯಾನಲ್ಗೆ ಇನ್ಲೆಟ್ ಔಟ್ಲೆಟ್ ಕನೆಕ್ಷನ್ ಫ್ರಮ್ ಟ್ಯಾಂಕ್ ಹೋಸ್ ಪೈಪ್ ಮುಖಾಂತರ ಲಿಂಕ್ ಆಗುತ್ತೆ. ಸೆಂಟರ್ನಲ್ಲಿ ಕಲೆಕ್ಟರ್ ಟು ಕಲೆಕ್ಟರ್ ಜಾಯಿಂಟ್ ಇರೋ ಕಡೆ ವಾಷರ್ ವಿತ್ ಹೋಲ್ ಹಾಕಿ 2 ಕಲೆಕ್ಟರ್ಗಳ ಫ್ಲ್ಯಾಂಜ್ ಸೇರಿಸಿ ಬೋಲ್ಟ್ ನಟ್ ಹಾಕಿ ಫಿಟ್ ಮಾಡಬೇಕು. ಜನರಲ್ಲಿ ತುಂಬ ಬಿಸಿಲು ಸಮಯದಲ್ಲಿ ಫಿಟ್ಟಿಂಗ್ ಮಾಡಿದರೆ ಹೆಡ್ಡರ್, ಫೂಟರ್ ಮತ್ತು ಫ್ಲ್ಯಾಂಜಸ್ ಎಲ್ಲ ಬಿಸಿ ಆಗಿಬಿಡುತ್ತೆ. ಸೊ ಹಿಯರ್ ನೌ ವಿ ಹ್ಯಾವ್ ಅಸೆಂಬಲ್ಡ್ ಆಲ್ 3 panels. 300 LPD ಸಫಿಷಿಯಂಟ್ ಫಾರ್ 8 to 9 people. ಜನರಲ್ಲಿ ವಿ ರೆಕಮೆಂಡ್ ನಾಟ್ ಟು ಕನ್ಸ್ಯೂಮ್ ಹಾಟ್ ವಾಟರ್ ಆಫ್ಟರ್ 4 PM. ಆ ಥರ ಮಾಡಿದರೆ ಅರ್ಲಿ ಮಾರ್ನಿಂಗ್ ನಮಗೆ ಬಿಸಿನೀರು ಸಿಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ನೌ ಹೋಸ್ ಪೈಪ್ ವಿಲ್ ಬಿ ಫಿಕ್ಸ್ಡ್ ಫ್ರಮ್ ಟ್ಯಾಂಕ್ ಟು ದ ಸ್ಟ್ಯಾಂಡರ್ಡ್ ಪ್ಯಾನಲ್. ಇದರಲ್ಲಿ ಓರಿಂಗ್ ವಾಟರ್ ಸೀಲ್ ಇರುತ್ತೆ. ಕೈಯಲ್ಲಿ ಥ್ರೆಡಿನ್ ಮಾಡಿ ಪೈಪ್ ರಿಂಗ್ ಸಹಾಯದಿಂದ ಇದನ್ನು ಕಂಪ್ಲೀಟ್ಲಿ ಟೈಟ್ ಮಾಡಬೇಕು. ಪರ್ಫೆಕ್ಟ್ ಟೈಟ್ನೆಸ್ ಈಸ್ ರಿಕ್ವೈರ್ಡ್, ಯಾಕಂದರೆ ಇದು ಪ್ರೆಷರೈಸ್ಡ್ ಮಾಡೆಲು. ವಾಟರ್ ಪ್ರೆಷರ್ನ ಇವರು ಜಾಸ್ತಿ ಪ್ರೆಸೆಟ್ ಮಾಡಿರ್ತಾರೆ. ಏರ್ ರಿಲೀಸ್ ವಾಲ್ವ್ ಮತ್ತು ಪ್ರೆಷರ್ ರಿಲೀಸ್ ವಾಲ್ವ್ ಅಸೆಸರಿ ಕಿಟ್ನಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಇನ್ಸ್ಟಾಲೇಷನ್ ಡಯಾಗ್ರಾಮ್ನಲ್ಲಿರೋ ಹಾಗೆ ಇನ್ಲೆಟ್ನಲ್ಲಿ 1/2 inch PRV ಅಲಾಂಗ್ ವಿತ್ NRV, ಯೂನಿಯನ್, ಬಾಲ್ ವಾಲ್ವ್ ಎಲ್ಲ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಯೂಸ್ ಮಾಡಬೇಕು. ಅದೇ ರೀತಿ ಔಟ್ಲೆಟ್ಗೆ ARV, VRV, ಯೂನಿಯನ್, ಗೇಟ್ ವಾಲ್ವ್ ಎಲ್ಲ ಫಿಕ್ಸ್ ಮಾಡಬೇಕು. ಇದರಲ್ಲಿ ಕೂಡ ಬ್ಯಾಕಪ್ ಹೀಟರ್ ಪ್ರೊವಿಷನ್ ಇದೆ, ಇಟ್ಸ್ ಆಪ್ಷನಲ್. ಅವಶ್ಯಕತೆ ಇದ್ದರೆ ನಾವು ಫಿಕ್ಸ್ ಮಾಡಿಸ್ಕೋಬಹುದು.
ನೌ ಇಟ್ ಈಸ್ ಕಂಪ್ಲೀಟ್ಲಿ ಅಸೆಂಬಲ್ಡ್. ಆ್ಯಂಡ್ ನೆಕ್ಸ್ಟ್ ಈಸ್ ಪ್ಲಮ್ಮಿಂಗ್ ವರ್ಕ್. ತುಂಬ ದಿನ ಹಾಗೆ ಬಿಡಬಾರ್ದು, ಆದಷ್ಟು ಬೇಗ ಪ್ಲಮ್ಮಿಂಗ್ ಮಾಡಿಸಿ ನೀರು ಫಿಲ್ ಮಾಡಿಸ್ಕೊಂಡ್ಬಿಡ್ಬೇಕು. ಹಿಯರ್ ಈಸ್ ದ ಅನದರ್ 300 LPD ಇನ್ಸ್ಟಾಲ್ಡ್. ವಿ ಕ್ಯಾನ್ ಡೂ ಪ್ಲಮ್ಮಿಂಗ್ ಇನ್ ಸೀರೀಸ್ ಆರ್ ಪ್ಯಾರಲಲ್ ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್. ಇದು 300 LPD ಇಂಟು ಟೂ ನಂಬರ್ಸ್, ಟೋಟಲಿ 600 LPD ಆಗುತ್ತೆ. 16-18 ಜನ ಇದನ್ನು ಬಳಸ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಕೀಪ್ ವಾಚಿಂಗ್. ಪ್ಲೀಸ್ ಶೇರ್ ಯುವರ್ ಥಾಟ್ಸ್, ಫೀಡ್ಬ್ಯಾಕ್ಸ್ ಆ್ಯಂಡ್ ಕಮೆಂಟ್ಸ್.